ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ರಿಕ್ರೂಟ್ಮೆಂಟ್ ಆಫ್ ಸೀನ್ ಆಫ್ ಕ್ರೈಮ್ ಆಫೀಸರ್ ಇನ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂಡರ್ ನಮಗೆ ಕ್ರೈಮ್ ಆಫೀಸರ್ ಪೋಸ್ಟ್ ಆಗ್ಬಿಟ್ಟಿದ್ದಾರೆ. ಎಷ್ಟು ಅರ್ಜಿ ಬಿಡಿ, ಎಷ್ಟು ಹುದ್ದೆಗಳು ಬಿಟ್ಟಿದ್ದಾರೆ, ಯಾವೆಲ್ಲ ಕ್ರೈಟೀರಿಯಾಗಳಿದೆ, ಎಷ್ಟು ಸಂಬಳ ಬರ್ತದೆ, ಹೇಗೆ ಅಪ್ಲೈ ಮಾಡ್ಬೋದು, ಏನೇನು ಪ್ರೊಸೀಜರ್ಗಳಿದ್ದಾವೆ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವಳಿಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣೋ ಬಿಲ್ಬಟನ್ನ ಕ್ಲಿಕ್ ಮಾಡಿ, ಇದೇ ಥರ ಹೆಚ್ಚಿನ ಜಾಬ್ ಆಪರ್ಚುನಿಟೀಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀವಿ. ಈಗ ನಿಮಗೆ ಗೊತ್ತಿರೋಗೆ ಸೋಕೋ ಅಂತ ಕರೀತಾರೆ ಇದನ್ನು. ಸೋಕೋ ಹುದ್ದೆಗಳ ನೇಮಕಾತಿ ಕುರಿತು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ನೀವು ಆನ್ಲೈನ್ ಅರ್ಜಿ ಹಾಕಬೇಕಾಗುತ್ತೆ. ವೆಬ್ಸೈಟ್ ಬಂದುಬಿಟ್ಟು recruitment.ksv.government.in. ಬೇಕಾದ್ರೆ ವೆಬ್ಸೈಟ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ವೆಬ್ಸೈಟ್ನ ಭೇಟಿ ನೀಡಿ ನಿಮಗೆ ಗೊತ್ತಾಗ್ತದೆ. ನಿಮಗೆ ಗೊತ್ತಿರೋಗೆ ಇಲ್ಲಿ ನಿಮಗೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು, ಸ್ಥಳೀಯ ಮುಂದದ ಹುದ್ದೆ ಹಾಗೂ ಮಿಕ್ಕುಳಿದ ಮುಂದದ ಹುದ್ದೆ ಈ ಎರಡು ಮುಂದಗಳ ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರೆ. ಅಂದರೆ ನೀವು ಕಲ್ಯಾಣ ಕರ್ನಾಟಕದವರು ಕೂಡ ಅರ್ಹರಿರ್ತೀರ, ನೀವು ಕರ್ನಾಟಕ ಪ್ರದೇಶದವರು ಎಲ್ಲ ಕೂಡ ಅರ್ಹರಿರ್ತೀರ. ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಿಮಗೆ ಗೊತ್ತಿರ್ಬೋದು. ಇಲ್ಲಿ ಒಂದು ಶುಲ್ಕ ಕೊಟ್ಟಿದ್ದಾರೆ. ನಿಮಗೆ ಶುಲ್ಕ ಎಷ್ಟಾಗುತ್ತೆ ಅಂದರೆ ನಿಮಗೆ 2A 2B 3A 3B ವಿದ್ಯಾರ್ಥಿಗಳಿಗೆ ₹500 ಆಗುತ್ತೆ. ಅವರು SC ST ಮತ್ತು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ₹250 ಆಗಿದೆ. ನೀವು ಶುಲ್ಕವನ್ನು ಆನ್ಲೈನಲ್ಲಿ ನೀವು ಕಟ್ಬೋದು, ಅಥವಾ ನೀವು ಬ್ಯಾಂಕ್ ಅಥವಾ ನಿಮ್ಮ ಸ್ಥಳೀಯ ಪೋಸ್ಟ್ ಆಫೀಸರ್ ಕೂಡ ಕಟ್ಬೋದು. ನಿಮ್ಮ ಅಧಿಕೃತ ವೆಬ್ಸೈಟಲ್ಲಿ ನೀವು ಓದಿಕೊಂಡು ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. recruitment.ksv.government.in ವೆಬ್ಸೈಟಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ವೆಬ್ಸೈಟ್ನ ಹೋಗಿ ನೋಡಿ ಗೊತ್ತಾಗ್ತದೆ. ನೀವು ಒಂದ್ಸತಿ ಪೇಮೆಂಟ್ನ ಮಾಡಿದ್ರೆ ನೀವು ಯಾವುದೇ ರೀತಿ ಮತ್ತೆ ರೀಫಂಡ್ ಮಾಡೋಕ್ಕಾಗಲ್ಲ. ಒಂದ್ಸತಿ ಪೇಮೆಂಟ್ ಮಾಡಿದ್ರೆ ಅದೇ ಫೈನಲ್ ಆಗಿರ್ತದೆ, ಇದು ನಿಮಗೆ ಗೊತ್ತಿರ್ತದೆ. ನೀವು ಮೊದಲು ಆನ್ಲೈನ್ ಮೂಲಕ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ಏನೇನು ಬೇಕು ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು. ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ, ನೀವು ಸಾಕಷ್ಟು ಗೌರ್ಮೆಂಟ್ ಜಾಬ್ಸ್ಗಳಿಗೆ ಸಾಕಷ್ಟು ಅಪ್ಲಿಕೇಶನ್ ಹಾಕಿರ್ತೀರ. ಪ್ರೊಸೀಜರ್ ಎಲ್ಲ ನಿಮಗೆ ಸೇಮ್ ನಿಮ್ಗೆ ಗೊತ್ತಿರ್ತದೆ. 2 MB ಒಳಗಿರಬೇಕು, ಭಾವಚಿತ್ರ ಯಾವ ಫಾರ್ಮೆಟ್ ಇರಬೇಕು, SLC ಮಾರ್ಕ್ ಇರಬೇಕು, ನಿಮ್ಮದು ಡಿಗ್ರಿ ಅಥವಾ PU ಆಗಿದ್ದರೆ PU ಮಾರ್ಕ್ ಇರಬೇಕು, ಮತ್ತು ಜಾತಿ ಪ್ರಮಾಣಪತ್ರ ಇರಬೇಕು. ಆಮೇಲೆ ನಿಮಗೆ ಮೀಸಲಾತಿ ಪ್ರಮಾಣಪತ್ರ ಇರಬೇಕು. ಇನ್ ಕೇಸ್ ನೀವು ತ್ರಿಪ್ಲೇಟ್ ಆಗಿರೋ ತ್ರಿಪ್ಲೇಟ್ ಫಾರ್ಮ್ ಇರಬೇಕು, ಮತ್ತು ನಿಮ್ಮದು ಎಲ್ಲ ಡೀಟೇಲ್ಸ್ ಬೇಕು ಅಂತ ನಿಮಗೆ ಗೊತ್ತಿರ್ತದೆ. ಇದು ಆ್ಯಸ್ ಯೂಶುವಲ್ ಎಲ್ಲ ಡೀಟೇಲ್ಸ್ ನಿಮ್ಮದು ಬೇಕಾಗಿರ್ತದೆ, ನೀವು ನೋಡ್ಬೋದು. ನಂತರ ಬಂದುಬಿಟ್ಟು ನಿಮಗೆ 17/12/2021 17:00 AM ಇದೆ, December 17 10:00 AM ನಿಮಗೆ ಅರ್ಜಿ ಪ್ರಾರಂಭವಾಗ್ತದೆ. ಕೊನೆ ದಿನಕ್ಕೆ ಬಂದುಬಿಟ್ಟು January 15 18:00 ನಿಮಗೆ ಕೊನೆ ದಿನಕ್ಕಾಗಿರುತ್ತದೆ. ನಿಮಗೆ ಹಣ ಬ್ಯಾಂಕ್ ಪೇಮೆಂಟ್ ಅಂದರೆ ನಿಮಗೆ ಪೇಮೆಂಟ್ ಅಂದರೆ ಅರ್ಜಿ ಶುಲ್ಕವನ್ನು ಕಟ್ಟಕ್ಕೆ ಬಂದುಬಿಟ್ಟು December 18 ಲಾಸ್ಟ್ ಡೇಟ್ ಆಗಿರ್ತದೆ. ನೀವು ಆ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ಬಂದುಬಿಟ್ಟು December 15 ಕೊನೆ ದಿನಕ್ಕಾಗಿರ್ತದೆ. ಮತ್ತು ಫೀಸ್ ಕಟ್ಟಲು ಅಥವಾ ಅರ್ಜಿ ಶುಲ್ಕವನ್ನು ಪೇಮೆಂಟ್ ಮಾಡಲು ನಿಮಗೆ ಗೊತ್ತಿರೋಗೆ December 18 ಕೊನೆ ದಿನಕ್ಕಾಗಿರ್ತದೆ. ನೀವು ಪೊಲೀಸ್ ಇಲಾಖೆಯಲ್ಲಿ ನೀವು ನೋಡಿಕೊಂಡು ಆನ್ಲೈನ್ ಮೂಲಕ ಭರ್ತಿ ಮಾಡಿರೋ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. ಅಂದರೆ ವೆಬ್ಸೈಟಲ್ಲಿ ಆನ್ಲೈನ್ ಮೂಲಕ ನೀವು ಅಪ್ಲೈ ಮಾಡಬೇಕು, ಅದನ್ನು ಮಾತ್ರ ಪರಿಗಣಿಸ್ತೀವಿ. ಬೇರೆ ಕಡೆ ಆಫ್ಲೈನ್ ಗಿಫ್ಲೈನ್ ಏನಿಲ್ಲ, ನೀವು ನೀಟಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದೀನಿ. ನೀವು ತಪ್ಪೇನಾದ್ರು ಕೊಟ್ಟಿದ್ರೆ ನಿಮ್ಮದು ರಿಜೆಕ್ಟ್ ಆಗ್ತದೆ. ಅಂಥವ ಕಾನೂನಿನ ನೇಮಕಾತಿ ಸಮಿತಿಯ ಸೂಕ್ತ ಕ್ರಮಗಳು ಕೈಗೊಳ್ತೀವಿ, ಫೇಕ್ ಏನೋ ಡೀಟೇಲ್ಸ್ ಕೊಟ್ಟರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ 08020223346. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನೋಡ್ಬೋದು ಪೋಸ್ಟ್ಗಳೆಷ್ಟಿದೆ ಅಂದರೆ ಟೋಟಲ್ 296 ಪೋಸ್ಟ್ಗಳಿದ್ದಾವೆ, ನೀವು ಅಪ್ಲೈ ಮಾಡ್ಬೋದು. ನಂತರ ಬಂದುಬಿಟ್ಟು ಅರ್ಹತೆಗಳು ಎಲಿಜಿಬಿಲಿಟಿ ಏನಿದೆ ಅಂದರೆ ನಿಮಗೆ ಒಂದು ನೀವು ಭಾರತೀಯರಾಗಿರಬೇಕು. ನಂತರ ಬಂದುಬಿಟ್ಟು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಪಂದಿ ಪತ್ನಿ ಹೋದರೆ ಅವರು ಇನ್ನೊಮ್ಮೆ ಹೆಂಡತಿ ಇರುವ ವ್ಯಕ್ತಿಯ ಮದುವೆ ಆಗಿರುವ ಮಹಿಳೆ ಅಭ್ಯರ್ಥಿ ಸರ್ಕಾರದ ಪೂರ್ವ ಅನುಮತಿ ಪಡೆಯದೆ ನೇಮಕಾತಿ ಅರ್ಹರಾಗಿದ್ದಾರೆ. ಇನ್ ಕೇಸ್ ನೀವು 1 or 2 ಮ್ಯಾರೇಜ್ ಆಗಿದ್ದರೆ ಗೌರ್ಮೆಂಟರಿಂದ ಪರ್ಮಿಷನ್ ತಗೋಬೇಕಾಗುತ್ತದೆ. ನೀವು ಮಾನಸಿಕ ಮತ್ತು ದೈಹಿಕವಾಗಿರಬೇಕು. ನೀವು ಕ್ರೈಮ್ ಆಫೀಸರ್ ಕಾರಣ ನೀವು ಮಾನಸಿಕ ದೈಹಿಕ ಇರಬೇಕು. ನೀವು ಹೋಗಿ ಹೋಗಿ ಕೆಲಸ ಮಾಡಬೇಕು, ಮತ್ತು ಕ್ರೈಮ್ ಆಗಿರೋ ಸೀನ್ಗಳೆಲ್ಲ ಹೋಗಿ ನೋಡೋ ಕಾರಣ ನೀವು ಬಟ್ ಮೈಂಡ್ ಸ್ವಲ್ಪ ಮೆಚೂರ್ ಆಗಿರಬೇಕು ಅಂತ ಹೇಳಿದ್ದಾರೆ. ಅದರ ಬಂದುಬಿಟ್ಟು ನೀವು ತೃತೀಯ ಲಿಂಗ ಆಗಿರ್ಬೋದು, ತೃತೀಯ ಲಿಂಗ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಅದನ್ನು ಬೇಕಾಗಿರ್ತದೆ. ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ವಯೋಮಿತಿ ಎಷ್ಟಿದೆ ಅಂತ ನೀವು ನೋಡ್ಬೋದು. 15/1/2022 ಪರಿಗಣನೆ ಮಾಡ್ತಾರೆ ವಯೋಮಿತಿನ, ಒಂದೇ ಕೊನೆ ದಿನಕ್ಕಾಗಿರೋ ಕಾರಣ. ನಿಮಗೆ ಕನಿಷ್ಠ 21 ಆಗಿರಬೇಕು. ನಿಮಗೆ ಗರಿಷ್ಠ ಬಂದುಬಿಟ್ಟು ಸಾಮಾನ್ಯ ವರ್ಗದವರು 35 ಆಗಿದ್ದರೆ ನಡೀತದೆ. ಇನ್ನು 2A 2B 3A 3B ಅವರು 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಡ ಅಥವಾ ಕ್ಯಾಟಗರಿ ಅವರಿಗೆ 40 ಮಿನಿಮಮ್ ಏಜ್ ಅದರ ಒಳಗಿರಬೇಕು. ಜಾಸ್ತಿ ಆದರೆ ನೀವು ಎಲಿಜಿಬಿಲಿಟಿ ಇಲ್ಲ. ನೀವು ಮಾಜಿ ಸೈನಿಕರಾಗದಲ್ಲಿ ನೀವು 3 ಸೇವೆ ಎಷ್ಟು ವರ್ಷ ಸೇವೆ ಮಾಡಿದ್ದೀರಾ, ಸರ್ಟಿಫಿಕೇಟ್ ಎಲ್ಲ ಬೇಕಾಗಿರುತ್ತೆ. ನೀವು ರಿಸರ್ವೇಷನ್ ಗೊತ್ತಿರ್ತದೆ ನಿಮಗೆ NCC NSS ಮಾಜಿ ಸೈನಿಕರು BSF ರಿಸರ್ವೇಷನ್ ಎಲ್ಲ ಇರ್ತದೆ, ಅಂಗವಿಕಲವಾಗಿರ್ತದೆ. ಅವೆಲ್ಲ ರಿಸರ್ವೇಷನ್ ಫಾರ್ಮ್ ಇದೆ ನಿಮಗೆ, ಇದರಲ್ಲೂ ಕೂಡ ರಿಸರ್ವೇಷನ್ ಮೆನ್ಷನ್ ಮಾಡಿರ್ತಾರೆ. ಇದರಲ್ಲೂ ಕೂಡ ರಿಸರ್ವೇಷನ್ ಇರೋ ಕಾರಣ ನೀವು ಯಾವುದಾದ್ರು ಒಂದು ಉತ್ತರ ಕರ್ನಾಟಕ, ಇದು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಯಾವುದೋ ಒಂದು ರಿಸರ್ವೇಷನ್ ಇದ್ದರೂ ನೀವು ಕೂಡ ಎಲಿಜಿಬಲ್ ಆಗ್ತೀರಾ. ಆ ಸರ್ಟಿಫಿಕೇಟ್ ನಿಮಗೆ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಇಲ್ಲಿ ನೀವು ಮೇನ್ ನೋಡೋದಾದ್ರೆ ವಿದ್ಯಾರ್ಹತೆ, ನೀವು ಏನೇನು ಮಿನಿಮಮ್ ಕ್ವಾಲಿಫಿಕೇಷನ್ ಓದಿರಬೇಕು ಅಂದರೆ ನೀವು ಕಾನೂನಿನ
ಸಾಹಿತ್ಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದ ವಿಧಿ ವಿಜ್ಞಾನ ವಿಷಯದಲ್ಲಿ ಕನಿಷ್ಠ ಶೇಕಡ 50% ಅಂಕಗಳೊಂದಿಗೆ ಪದವಿ ಹೊಂದಿರತಕ್ಕದ್ದು. ಅಂದರೆ ನೀವು ರೀತಿಯ ಸ್ಥಾಪಿತವಾದ ವಿಶ್ವವಿದ್ಯಾಲಯ ನಿಮಗೆ ವಿಧಿ ವಿಜ್ಞಾನ ಅಂತ ಒಂದು ಕೋರ್ಸ್ ಇರುತ್ತೆ. ಆ ವಿಧಿ ವಿಜ್ಞಾನ ಕೋರ್ಸನ್ನು ನೀವು ಇಂಗ್ಲೀಷಲ್ಲಿ ಅಂತ ಕರೀತಾರೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ವಿಧಿ ವಿಜ್ಞಾನ ಅಂತ ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿ ನೋಡ್ಕೋಬೋದು. ಅದರಲ್ಲಿ ಶೇಕಡ 50% ಇರಬೇಕು ಫಾರ್ ಪದವಿ, ಪದವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅಥವಾ ನೀವು ವಿಜ್ಞಾನ ವಿಷಯದಲ್ಲಿ ಅಂದರೆ ನಿಮ್ಮದು ಕಾನೂನಿನ ರೀತಿಯ ಸ್ಥಾಪಿತವಾದ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನ ವಿಷಯದಲ್ಲಿ ಕನಿಷ್ಠ ಶೇಕಡ 55% ಅಂಕಗಳೊಂದಿಗೆ ಪದವಿಯನ್ನು ಹೊಂದಿರತಕ್ಕದ್ದು. ಅಂದರೆ ನೀವು ಯಾವುದಾದ್ರೂ ವಿಶ್ವವಿದ್ಯಾಲಯದಲ್ಲಿ ಸೈನ್ಸ್ ರಿಲೇಟೆಡ್ ಕೋರ್ಸ್ಗಳನ್ನು ನೀವು ಮಿನಿಮಮ್ 55% ಮಾರ್ಕ್ಸ್ನಿಂದ ನೀವು ಪಾಸ್ ಆಗಬೇಕಾಗುತ್ತೆ. ಜೊತೆಗೆ ಬಂದುಬಿಟ್ಟು ನೀವು 1 ವರ್ಷ ಡಿಪ್ಲೊಮಾರು ಮಾಡಿರಬೇಕು. ಫಾರ್ ಯಾರ್ಯಾರು ಡಿಗ್ರಿ ಸೈನ್ಸ್ ಓದ್ತಿರ್ತೀರಾ ಅಥವಾ ಡಿಗ್ರಿ ಆಗಿರ್ಬೋದು, ಬಿ ಎಸ್ ಆಗಿರ್ಬೋದು, ಸೈನ್ಸ್ ರಿಲೇಟೆಡ್ ಕೋರ್ಸ್ಗಳು ಓದ್ತಿರ್ತೀರ, ಅವರು 1 ವರ್ಷದಾದ್ರೂ ಡಿಪ್ಲೊಮಾ ಕೋರ್ಸ್ ವಿಧಿ ವಿಜ್ಞಾನ ಬಗ್ಗೆ ಸ್ವಲ್ಪ ನಾಲೆಜ್ ಆಗಿರಬೇಕು ಅಥವಾ ಡಿಪ್ಲೊಮಾ ಕೋರ್ಸ್ ಆಗಿರೋ ಕಂಡೀಷನ್ ಆಗಿರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅಥವಾ ಇನ್ನೊಂದು ಕೊಟ್ಟಿರೋದ ಪ್ರಕಾರ ಇದು ವಿಜ್ಞಾನ ವಿಷಯದಲ್ಲಿ ಶೇಕಡ 50% ಇರಬೇಕು, ಮತ್ತು ವಿಧಿ ವಿಜ್ಞಾನದಲ್ಲಿ ನಿಮಗೆ ಶೇಕಡ 50% ಇದ್ದು ನೀವು ಕಾನೂನು ಪ್ರಕಾರ ಮಾಡಿದರೆ ಆಗ್ತದೆ. ನೀವು ಮೇಯ್ನ್ ನೋಡ್ಕೊಳ್ಳೋದಾದರೆ ಒಂದು ನೀವು ಸೈನ್ಸ್ ರಿಲೇಟೆಡ್ ಓದಿರಬೇಕು, ಇಲ್ಲ ಸೈನ್ಸ್ ರಿಲೇಟೆಡ್ ಡಿಗ್ರಿ ಆಗಿರ್ತದೆ. ನಂತರ ಬಂದುಬಿಟ್ಟು 1 ಇಯರ್ ಆದರೂ ನಿಮಗೆ ವಿಧಿ ವಿಜ್ಞಾನ ಬಗ್ಗೆ ಡಿಪ್ಲೊಮಾಕ್ಕೋಸ್ಕರ ಮಾಡಿರಬೇಕು, ನಿಮಗೆ ವಿಧಿ ವಿಜ್ಞಾನ ಬಗ್ಗೆ ನಾಲೆಜ್ ಆರು ಇರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಇದು ನೋಡ್ಕೋಬೋದು, ಇದು ಇಂಪಾರ್ಟೆಂಟ್ ಆಗಿರ್ತದೆ. ನಿಮಗೆ ಗ್ರೇಡು ಮತ್ತು ಸಿ ಜಿ ಪಿ ಎ ಮಾದರಿಯಲ್ಲಿ ಇರ್ತದೆ, ನೀವು ಅದನ್ನು ಶೇಕಡಾವಾರು ಅಂಕಗಳನ್ನು ನಮೂದಿಸಿರುವುದಿಲ್ಲ. ಶೇಕಡಾವಾರು ಅಂಕಗಳನ್ನು ನಮೂದಿಸಿದರೆ ಇದರಲ್ಲಿ ಅರ್ಹತೆಗಳನ್ನು ಪರಿಗಣಿಸಲು ಸಾಧ್ಯವಿಲ್ಲ. ಅಂಥ ಅಭ್ಯರ್ಥಿಗಳು ತಾವು ಪಡೆದಿರುವ ಗ್ರೇಡನ್ನು ಶೇಕಡಾವಾರು ಅಂಕಗಳ ಪರಿಶೀಲಿಸಿ ತಮ್ಮ ಸಂಸ್ಥೆಯಿಂದ ಶೇಕಡಾವಾರು ಅಂಕಗಳ ಮಾಹಿತಿ ಪ್ರಮಾಣ ಅದನ್ನು ಪಡೆದು ತಪ್ಪದೆ ಅಪ್ಲೋಡ್ ಮಾಡಬೇಕು. ಇಲ್ಲಿ ಮೇನ್ ಏನು ಅಪ್ಲೋಡ್ ಮಾಡಿದ್ದಾರೆ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ ರೈತಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಗ್ರೇಡ್ ರೀತಿ ಪರ್ಸೆಂಟೇಜ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಇಲ್ಲಿ ಯಾವ ವಿದ್ಯಾರ್ಥಿಗೆ ಗ್ರೇಡ್ ಅಥವಾ ಸಿ ಜಿ ಪಿ ಎ ರೀತಿ ಪರ್ಸೆಂಟೇಜ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ ಅವರು ಸಿ ಜಿ ಪಿ ಎ ಅಥವಾ ಗ್ರೇಡನ್ನು ನಿಮ್ಮ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಸಿ ಜಿ ಪಿ ಎ ಅಥವಾ ನಿಮ್ಮ ಗ್ರೇಡನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೊಂಡು ನಿಮ್ಮ ಯೂನಿವರ್ಸಿಟಿ, ಫಾರ್ ಎಕ್ಸಾಂಪಲ್ ವಿ ಟಿ ಆಗಿರಲಿ, ನಿಮ್ಮ ಫಾರ್ ಎಕ್ಸಾಂಪಲ್ ಯಾವುದು ಯೂನಿವರ್ಸಿಟಿ ಆಗಿರಲಿ, ನಿಮ್ಮದು ಆ ಯೂನಿವರ್ಸಿಟಿಯಿಂದ ಶಿರು ಸೈನ್ ಆಗಿರಬೇಕಾಗುತ್ತೆ. ನಿಮ್ಮ ಗ್ರೇಡ್ ಅಥವಾ ನಿಮ್ಮದು ಸಿ ಜಿ ಪಿ ಎನ್ನು ನಿಮ್ಮ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ಅದರದ್ದು ನಿಮ್ಮದು ಯೂನಿವರ್ಸಿಟಿದು ಶಿರು ಸೈನ್ ಇರಬೇಕಾಗುತ್ತದೆ. ಫಾರ್ ನಿಮ್ಮ ಯೂನಿವರ್ಸಿಟಿಯಿಂದ ಪರ್ಮಿಷನ್ ತೊಗೊಂಡು ನೀವು ಅದನ್ನು ಅಂಕಗಳಾಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಮಿನಿಮಮ್ 55% ಮಾರ್ಕ್ಸ್ ಇಟ್ಟಿರೋ ಕಾರಣ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ನಿಮಗೆ ಲಿಖಿತ ಪರೀಕ್ಷೆ ಇರ್ತದೆ 150 ಮಾರ್ಕ್ಸ್ಗೆ. ನೀವು ಅಲ್ಲಿ ಸಾಮಾನ್ಯ ಅಧ್ಯಯನ ಬಂದುಬಿಟ್ಟು 75 ಅಂಕಗಳಿರ್ತದೆ 1.5 ಗಂಟೆ. ನಂತರ ಬಂದುಬಿಟ್ಟು ಪತ್ರಿಕಾ ಟೂಲಿನ ನಿರ್ದಿಷ್ಟ ಪರೀಕ್ಷೆ ಅಂತ ಮೆನ್ಷನ್ ಮಾಡಿದರೆ ಅದು ಕೂಡ 75 ಮಾರ್ಕ್ಸ್ ಇರ್ತದೆ. ಋಣಾತ್ಮಕ ಅಂಕಗಳು ಯಾವುದೇ ರೀತಿ ಇರೋದಿಲ್ಲ ಅಂತ ಮೆನ್ಷನ್ ಮಾಡಿದ್ರೆ, ನೆಗೆಟಿವ್ ಅಂಕಗಳು ಯಾವುದೇ ರೀತಿ ಇರಲ್ಲ ಅಂತ. ಸಿಲೆಬಸ್ ಯಾವ ಥರ ಇರುತ್ತೆ ಅಂದರೆ recruitment.ksv.government ಅಲ್ಲಿ ನೀವು ಹೋಗಿ ಸಿಲೆಬಸ್ ನೋಡ್ಕೋಬೋದಂತೆ. ಮತ್ತು ಹೇಗೆ ಆಯ್ಕೆ ಮಾಡ್ತಾರೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನೇಮ್ ಎಕ್ಸಾಮಿನೇಷನ್ ಮಾಡ್ತಾರೆ. ನಂತರ ಬಂದುಬಿಟ್ಟು ನಿಮ್ಮ ಪರೀಕ್ಷೆಯಲ್ಲಿ ಪಾಸಾದ್ರ ಅಂಕದ ಮೇಲೆ ನಿಮಗೆ ಪ್ರಕಟಣೆ ಮಾಡ್ತಾರೆ. ನಿಮ್ಮ ಪರೀಕ್ಷೆದ ಅಂಕ ಮತ್ತು ನಿಮ್ಮದು ಡಿಗ್ರಿ ಮಾರ್ಕ್ಸು ಕೂಡ ಸೇರಿಕೊಂಡು ನಿಮಗೆ ಪ್ರಕಟಣೆ ಅಂದರೆ ನೋಟಿಫಿಕೇಷನ್ ಓಡಿಸ್ತಾರೆ. ಫಾರ್ ಅಧಿಕೃತ ವೆಬ್ಸೈಟಲ್ಲಿ ನಿಮಗೆ ನೋಟಿಫಿಕೇಷನ್ ಓಡಿಸ್ತಾರೆ. ನಂತರ ಬಂದುಬಿಟ್ಟು ನಿಮ್ಮ ತೃತೀಯ ಲಿಂಗ ವಿದ್ಯಾರ್ಥಿಗಳಿಗೆ ಅವರು ಕೂಡ ಎಲಿಜಿಬಲ್ ಆಗ್ತಾರೆ, ಅದು ಕೂಡ ಮೆನ್ಷನ್ ಮಾಡ್ತಾರೆ. ನಂತರ ಬಂದುಬಿಟ್ಟು ಎಲ್ಲ ವಿಭಾಗದಲ್ಲಿ ಆಯ್ಕೆ ಆದರೆ ಮಾತ್ರ ಅಂದರೆ ನೀವು ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡಬೇಕು, ಈ ಕಡೆ ಪರ್ಸೆಂಟೇಜ್ ಕೂಡ ಚೆನ್ನಾಗಿರಬೇಕು, ನೀವು ಎಲ್ಲನೂ ಚೆಕ್ ಮಾಡಿಕೊಂಡು ಅವರು ಆಯ್ಕೆ ಮಾಡ್ತಾರೆ. ನಂತರ ಬಂದುಬಿಟ್ಟು ಹೊರ ರಾಜ್ಯ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರು ಕನ್ನಡ ಭಾಷಾ ಪರೀಕ್ಷೆ ನಿಯಮ 1984 ಎರಡನೇ ನಿಯಮ ಪ್ರಕಾರ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಹೊರತು ನೇಮಕ ಹೊಂದಲರಲ್ಲ, ಅಂದರೆ ಔಟ್ ಆಫ್ ಸ್ಟೇಟ್ ಇರ್ತಾರಲ್ಲ, ಅವರು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕಂಪಲ್ಸರಿ ಉತ್ತೀರ್ಣ ಆಗಬೇಕು ಅಂತ. ನಿಮಗೆ ಬಂದುಬಿಟ್ಟು ಕಾಯಂ ಪೂರ್ಣಾವಧಿ 2 ವರ್ಷ ಇರ್ತದೆ. ನಿಮಗೆ ಎಷ್ಟು ವೇತನ ಎಷ್ಟು ಬರ್ತದೆ ಅಂದರೆ ನಿಮಗೆ 37,900 ರೂಪಾಯಿಯಿಂದ 70,800 ರೂಪಾಯಿವರೆಗೂ ನಿಮಗೆ ಬರ್ತದೆ, ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತು ಪಿಂಚಣಿ ಸೌಲಭ್ಯ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಿಮಗೆ ಪಿಂಚಣಿ ಸೌಲಭ್ಯ ಕೂಡ ಬರ್ತದೆ. ಅದ್ರ ಮುಟ್ಟು ಮೀಸಲಾತಿ ಯಾವ ಥರ ಸಿಗ್ತದೆ ಅಂದರೆ ನಿಮಗೆ OBC SC ST ಕ್ಯಾಟಗರಿ ಆ್ಯಸ್ ಯೂಶ್ವಲ್ ಮೀಸಲಾತಿ ನಿಮಗೆ ಸಿಗ್ತದೆ. ಆ ಗ್ರಾಮೀಣ ಮೀಸಲಾತಿ ಅಭ್ಯರ್ಥಿ ರೂರಲ್ ಕ್ಯಾಂಡಿಡೆಂಟ್ಗೆ ಮೀಸಲಾತಿ ಸಿಗ್ತದೆ ಸರ್ಕಾರದ ಆದೇಶ ಪ್ರಕಾರ. ನಂತರ ಮಾಜಿ ಸೈನಿಕ ಅಭ್ಯರ್ಥಿ ಅದು ಕೂಡ ಸಿಗ್ತದೆ. ನಂತರ BSF CRPF CISF ಅವರಿಗೆ ಕೂಡ ಸಿಗ್ತದೆ. ನಂತರ ಬಂದುಬಿಟ್ಟು ಯುವಜನ ನಿರಾಶ್ರಿತರ ಅಭ್ಯರ್ಥಿ ಅವರು ಕೂಡ ಸಿಗ್ತದೆ. ಮತ್ತು ಕನ್ನಡ ಮಾಧ್ಯಮ ಮತ್ತು ಅಂಗವಿಕಲ ವಿದ್ಯಾರ್ಥಿಗಳು ಮತ್ತು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಹೈದರಾಬಾದ್ ಕರ್ನಾಟಕ ಬಂದುಬಿಟ್ಟು ಕಲ್ಯಾಣ ಕರ್ನಾಟಕ ಅಂತ ಆಗಿದೆ, ಅದಕ್ಕೋಸ್ಕರ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೂ ಮತ್ತು ತೃತೀಯ ಲಿಂಗ ವಿದ್ಯಾರ್ಥಿಗಳು ಕೂಡ ಬೇಕಾಗಿರ್ತದೆ. ಇಲ್ಲಿ ನಿಮಗೆ ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕಂದರೆ SSC ವರ್ಗಾವಣೆ ಪತ್ರ ಅಥವಾ ಜನ್ಮ ದಿನಾಂಕದ ವಿವರಗಳೊಂದಿಗೆ SSC ವರ್ಗಾವಣೆ ಪತ್ರ ಬೇಕಾಗುತ್ತೆ. ನಂತರ ಬಂದುಬಿಟ್ಟು ನೀವು ಉದ್ಯೋಗದಲ್ಲಿದ್ದರೆ ಆ ಉದ್ಯೋಗದ ಅನುಮತಿ ಪತ್ರ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಲಸ ಮಾಡ್ತಿದ್ರೆ ಅಂದ್ಕೊಳ್ಳಿ, ಆ ಇನ್ಸ್ಟಿಟ್ಯೂಷನ್ ನಿಮಗೆ ಅನುಮತಿ ಪತ್ರ ಕೂಡ ಬೇಕಾಗಿರ್ತದೆ. ಮತ್ತು ಬಂದುಬಿಟ್ಟು SC ST OBC ಕೆಟಗರಿ 1 2A 2B 3A 3B ಅವರಿಗೆ ಕಂಪಲ್ಸರಿ ತಮ್ಮ ಪ್ರಮಾಣ ಪತ್ರ ಇರಬೇಕು. ಅದರಲ್ಲಿ ತಹಶೀಲ್ದಾರ್ ಇಂದ ಪಡೆದಿರೋದು DEF ಅಂತ ಇರ್ತದೆ, ಅದು ಇಂಪಾರ್ಟೆಂಟ್ ಆಗಿರಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಆಗಿರೋ ನಿಮಗೆ ನಿಮ್ಮ ಶಾಲಾ ಕಾಲೇಜಿಂದ ಒಂದು ಗ್ರಾಮೀಣ ಸರ್ಟಿಫಿಕೇಟ್ ಅಂತ ಬರ್ತದೆ, ಅಂದರೆ ನಿಮಗೆ ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಅಭ್ಯರ್ಥಿ ಅಂತ ಒಂದು ಸರ್ಟಿಫಿಕೇಟ್ ಬರ್ತದೆ. ಅದರಲ್ಲಿ ನಿಮ್ಮ ಪ್ರಾಂಶುಪಾಲ ಸೈನು ಮತ್ತು ನಿಮ್ಮ BU ಸೈನು ಕಂಪಲ್ಸರಿ ಆಗಿರಬೇಕಾಗುತ್ತೆ.
ನಂತರ ಮುಟ್ಟು ಯೋಜನೆ ನಿರ್ದೇಶಿತ ವಿದ್ಯಾರ್ಥಿಗಳು ಅವರಿಗೆ ತಮ್ಮ ಸಾಹಿತ್ಯದ ಪಡೆದ ಪ್ರಮಾಣಪತ್ರ ಮತ್ತು ಸೈನಿಕರು ಮತ್ತು ಕನ್ನಡ ಮಾಧ್ಯಮ ಮತ್ತು ಕಲ್ಲಿನ ಕರ್ನಾಟಕ ಅವರೆಲ್ಲ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕಾಗಿರುತ್ತೆ ಮತ್ತು ಅಂಗವಿಕಲವರಿಗೆ ವೈದ್ಯಕೀಯ ಡಿಪಾರ್ಟ್ಮೆಂಟಿಂದ ಒಂದು ಸರ್ಟಿಫಿಕೇಟ್ ಬಂದಿರುತ್ತೆ ಅದು ಕೂಡ ಇರಬೇಕಾಗುತ್ತೆ ತೃತೀಯ ಲಿಂಗ ಅವರಿಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟಿಂದ ಒಂದು ಸರ್ಟಿಫಿಕೇಟ್ ಬರೋದು ಅದು ಕೂಡ ಕಂಪಲ್ಸರಿ ಇರಬೇಕಾಗಿರುತ್ತೆ ಮಿಷನ್ ಮಾಡಿದರೆ ನೇಮಕಾತಿ ಯಾವ ಥರ ಅನರ್ಹತೆ ಅಂದರೆ ಭಾರತದ ಪೌರ ಅಥವಾ ನೇಪಾಳ ಪ್ರಜೆ ಅಥವಾ ಭೂತಾನದ ಪ್ರಜೆ ಆಗಿದ್ದರೆ ಅವರು ಎಲಿಜಿಬಿಲಿಟಿ ಇಲ್ಲ ಮತ್ತು ಭಾರತದಲ್ಲಿ ಕಾಯಂ ನೆಲೆಸುವ ಉದ್ದೇಶದಿಂದ 1961 ಜನವರಿ 1 ಮೊದಲು ಭಾರತಕ್ಕೆ ಬಂದಿರುವ ಟಿಬೆಟಿಯನ್ನರು ಮತ್ತು ಪಾಕಿಸ್ತಾನವರು ಯಾರ್ಯಾರು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಆ ಕ್ರೈಟೀರಿಯಾ ನೀವು ನೋಡ್ಕೋಬೋದು ಇದನ್ನು ನಮ್ಮ PDF ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದರಲ್ಲಿ ನೋಡ್ಕೋಬೋದು ಅನರ್ಹತೆ ಏನೇನಿದೆ ಅಂತ ಯಾರ ಭಾರತದಿಂದ ಹೊರಗಡೆ ಬಂದಿರ್ತಾರೆ ಅವೆಲ್ಲ ಇರ್ತವೆ ಫಾರ್ ಪ್ರೆಸೆಂಟ್ ಇರೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲ್ಲ ಅದ್ರ ಬಗ್ಗೆ ಅಂತ ಅಂದ್ಬಿಟ್ಟು ಯಾವ ಚಟುಕಲೆ ಅದೇ ಗೊತ್ತಿರೋ ಕಾರಣ ಕೇಸ್ ಆಗಿರ್ಬೋದು ಕ್ರಿಮಿನಲ್ ಆಗಿ ಕೇಸಲ್ಲಿ ನೀವು ಹೋಗಿರ್ಬೋದು ಯಾವುದಾದ್ರೂ ಹಿಂಸೆ ಗಿಂಸೆ ಕೃತ್ಯಗಳನ್ನು ಮಾಡಿರ್ಬೋದು ಅಂತ ಕೊಟ್ಟಿರ್ತಾರೆ ಆ್ಯಸ್ ಯೂಶ್ವಲ್ ಪ್ರತಿಯೊಂದು ಜಾಗಲ್ಲೂ ಕೂಡ ಇರುತ್ತೆ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ ಅಂದರೆ ವಿಶೇಷ ಸೂಚನೆಗಳು ಏನು ಕೊಟ್ಟಿದ್ದಾರೆ ಅಂದರೆ ನೀವು ಅರ್ಹತೆಗಳು ನೀವು ದಿನಾಂಕ 15 ಅಂದರೆ ಜನವರಿ 15 ಲಾಸ್ಟ್ ಡೇಟ್ ಆಗಿರೋ ಕಾರಣ ಆ 15 ಒಳಗೆ ನಿಮಗೆ ಕನಿಷ್ಠ ಏಜ್ ಎಷ್ಟಾಗಿರಬೇಕು ಮತ್ತು ಕಂಪಲ್ಸರಿ ನೀವು ಡಿಗ್ರಿ ಅಥವಾ ನಿಮ್ಮ ಕನಿಷ್ಠ ಪರ್ಸೆಂಟೇಜ್ ಎಷ್ಟು ಇರುತ್ತೆ ಅಷ್ಟು ಕೂಡ ಆಗಿರಬೇಕು ಸರ್ಟಿಫಿಕೇಟ್ ಕೂಡ ಇರಬೇಕು ಅದನ್ನೆಲ್ಲ ಕ್ವಶನ್ ಮೆನ್ಷನ್ ಮಾಡಿದ್ದಾರೆ ಇನ್ ಕೇಸ್ ನೀವು ಸುಳ್ಳು ದಾಖಲಾತಿ ಕೊಟ್ಟರೆ ನಿಮ್ಮಲ್ಲಿ ಕೇಸ್ ಹಾಕೋದಾದರೆ ಜಾಸ್ತಿ ಇರುತ್ತೆ ಇನ್ ಕೇಸ್ ನೀವು ಅರ್ಜಿ ಹಾಕಿ ಮತ್ತೆ ನೀವು ಅದನ್ನು ವಾಪಸ್ ಪಡೋಕ್ಕೂ ಆಗೋದಿಲ್ಲ ಪ್ಲಸ್ ನೀವು ಪೇಮೆಂಟ್ ಮಾಡಿದ್ರೆ ಮತ್ತೆ ರೀಫಂಡ್ ಕೂಡ ಮಾಡೋಕ್ಕಾಗೋದಿಲ್ಲ ಇನ್ ಕೇಸ್ ನೀವು ಪೇಮೆಂಟ್ ಮಾಡಿದ್ರೆ ಅದನ್ನು ನಿಮಗೆ ಹೋಗ ಕಷ್ಟ ಸುಳ್ಳು ಮಾಹಿತಿ ಕೊಟ್ಟರೆ ನಿಮಗೆ ತಪ್ಪಾಗ್ತದೆ ಇನ್ ಕೇಸ್ ನೀವೊಂದು ಏನಾದ್ರು ತಪ್ಪು ಪ್ಲಾರಂಭ ಇದ್ರೆ ನೀವು ಸರಿಪಡಿಸ್ಕೋಬೋದು ಅಂತಿಮವಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಸೇವೆ ಸಲ್ಲಿಸಲು ಸಿದ್ಧನಾಗಿರಬೇಕು ಅಂದರೆ ನೀವು ನಿಮಗೆ ಕೆಲಸ ಸಿಕ್ಕಿದ್ರೆ ನೀವು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಹೋದರೂ ನೀವು ವರ್ಕ್ ಮಾಡಬೇಕಾಗುತ್ತೆ ಇದಕ್ಕೆ ಮಾನಸಿಕ ಧೈರ್ಯ ಮತ್ತು ಇರಬೇಕಾಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡ್ಕೋಬೋದು ನಂತರ ಫಾರ್ ಮೋರ್ ಇನ್ಫಾರ್ಮೇಷನ್ ಬಂದುಬಿಟ್ಟು recruitment@ksp.karnataka.gov.in ಸ್ಟೈಕ್ ಭೇಟಿ ನೀಡಿ ನೀವು ತಿಳ್ಕೊಬೋದು ಮತ್ತು ಒಂದು ಯಾವ ಥರ ಅಂತ ಪರಿಶಿಷ್ಟ ಪರಿಶ್ರಮಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ನಮ್ಮನ್ನು ಡಿ ಫಾರ್ಮ್ ಇರಬೇಕಾಗಿರುತ್ತೆ ನಂತರ ನೀವು ಹೇಳಿರೋ ಪ್ರಕಾರ ಮತ್ತು ರಾಜ್ಯ ಕೇಂದ್ರಾಡಳಿತ ಪ್ರದೇಶ ವಿದ್ಯಾರ್ಥಿಗಳಿಗೆ ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ 2A 2B 3A 3 ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಜನರಲ್ ಮೆರಿಟ್ ಅವರಿಗೆ ಗ್ರಾಮೀಣ ಮೀಸಲಾತಿ ಕೊರಲು ಒಂದು ಸರ್ಟಿಫಿಕೇಟ್ ಇರ್ತದೆ ಪ್ರಾಮಾಣೀಕೃತ ಘೋಷಣೆ ಅಂತ ಮೆನ್ಷನ್ ಮಾಡಿದ್ದಾರೆ ಸರ್ಟಿಫಿಕೇಟೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರ ಯಾವ ಥರ ಇರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಯುವಜನಗಳಿಂದ ನಿವಾಸವಾದ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ PW ವಿದ್ಯಾರ್ಥಿಗಳು ನೌಕರರು ಅಥವಾ ರಿಸರ್ವೇಷನ್ ಇರ್ತದಲ್ಲ BSF ಅವರೆಲ್ಲ ಸರ್ಟಿಫಿಕೇಟ್ನ ಮೆನ್ಷನ್ ಮಾಡಿದ್ದಾರೆ ಈ ಸರ್ಟಿಫಿಕೇಟ್ ಯಾವ ಥರ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಫೈನಲಾಗಿ ಬಂದುಬಿಟ್ಟು ಯಾವ ಕ್ಯಾಟಗರಿ ಎಷ್ಟು ಅಂತ ಮೆನ್ಷನ್ ಮಾಡಿದ್ದಾರೆ ಒಟ್ಟು ಹುದ್ದೆಗಳು ಸಾಮಾನ್ಯ ವರ್ಗ 89 ಪರಿಶಿಷ್ಟ ಜಾತಿ 77 ಪರಿಶಿಷ್ಟ ಪಂಗಡ 6 ಕ್ಯಾಟಗರಿ 17 ಕ್ಯಾಟಗರಿ 2A 27 2B 7 3A 7 3B 8 ಆಗಿರ್ತದೆ ಒಟ್ಟು 178 ಹುದ್ದೆಗಳಿರ್ತವೆ ಅಲ್ಲಿ ನೀವು ನೋಡ್ಕೋಬೋದು ಇದು ಯಾವುದಂದರೆ ಸೋಕೋದಲ್ಲಿ ನಿಮಗೆ ಸೀನ್ ಆಫ್ ಕ್ರೈಮ್ ಆಫೀಸರ್ ಅಂತ ಖಾಲಿರೋ ಹುದ್ದೆಗಳು 178 ಆಗಿರ್ತದೆ ನಿಮ್ಮ ಕ್ಯಾಟಗರಿಗೆ ಇಲ್ಲಿ ಕನ್ನಡ ಮಾಧ್ಯಮ ಮಹಿಳಾ ಅಭ್ಯರ್ಥಿ ತೃತೀಯ ಲಿಂಗ ಎಲ್ಲ ಮೆನ್ಷನ್ ಮಾಡಿದರೆ ನೋಡ್ಬೋದು ಇನ್ ಕೇಸ್ ನೀವು ಇದನ್ನು ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಹೋಗಿ ಕ್ಲಿಕ್ ಮಾಡಿ ಅಲ್ಲಿ ನನ್ನ PDF ಅಲಭ್ಯ ಇರ್ತದೆ ನೀವು PDF ನೋಡ್ಬೋದು ನಂತರ ಬಂದುಬಿಟ್ಟು ಇಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರಲ್ಲಿ ಅಪರಾಧ ಸ್ಥಳ ಪರಿಶೀಲನಾಧಿಕಾರಿಗಳಲ್ಲಿ ಕಲ್ಯಾಣ ಕರ್ನಾಟಕ ವೃಂದದ 28 ಹುದ್ದೆಗಳು ಖಾಲಿದ್ದೇವೆ ಅದು ಕೂಡ ಮಿಷನ್ ಮಾಡಿದ್ದಾರೆ ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು KSP.recruitment.website ವೆಬ್ಸೈಟ್ ಭೇಟಿ ನೀಡಬೇಕಾಗುತ್ತೆ ಅಥವಾ ನನ್ನ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದರೂ ಕೂಡ ಭೇಟಿ ನೀಡಬೇಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ